ನಮಸ್ಕಾರ ಗೆಳೆಯರೇ, ಕೌಂಡಿನ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ಗೆ ಸ್ವಾಗತ, ಸುಸ್ವಾಗತ. ಈ ದಿನ ನಾವು ಎಸ್ ಡಿ ಎ ಪರೀಕ್ಷೆ, ಈ ದಿನ ನಡೆದಂಥ ಇಂದು 19ನೇ ತಾರೀಕು ನಡೆದಂಥ ಎಕ್ಸಾಮಿನೇಷನ್ನ, ಬೆಳಗ್ಗೆ ನಡೆದಂಥ ಜಿ ಎಸ್ ಪತ್ರಿಕೆ ಸರಿಯಾದ ಉತ್ತರಗಳನ್ನ ನೋಡ್ತಾ ಹೋಗೋಣ. ಪಕ್ಕ ಇದೆ ಆನ್ಸರ್ಸು, ಆಲ್ಮೋಸ್ಟ್ 99% ಪಕ್ಕ ಇದೆ. ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೂ ನೋಡೋಣ. 99% ಪಕ್ಕ ಇದೆ. ಎಲ್ಲ ತುಂಬಾ ರಿಸರ್ಚ್ ಮಾಡಿ, ತುಂಬಾ ಬುಕ್ಸ್ ಎಲ್ಲ ಓದಿ ಮಾಡಿದ್ವಿ. ನಮ್ಮ ಅಕಾಡೆಮಿಯಿಂದ ಮಾಡಿದಂಥ ಸುಮಾರು ಕ್ವಶನ್ಸ್ ಬಂದಿದ್ದಾವೆ, ಮುಂದೆ ವಿಡಿಯೋ ಮಾಡಿಬಿಡ್ತಾ ಇರ್ತೀನಿ. ಈಗ ಫಸ್ಟ್ ಡೇ ಆನ್ಸರ್ ಕೇನ ಚೆಕ್ ಮಾಡೋಣ ಬನ್ನಿ. ಫಸ್ಟ್ ಬನ್ ಫಸ್ಟ್ ಕ್ವಶನ್, ಆದಿಚುಂಚನಗಿರಿ ರಿಲೇಟೆಡ್ ವಾಟ್ ಅಂದರೆ ನವಿಲುಧಾಮ, ಮಂದಗದ್ದೆ ಪಕ್ಷಿಧಾಮ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಶ್ರೀಗಂಧದ ಮರಗಳು ಎಲೆ ಉದುರುವ ಕಾಡುಗಳು, ಪಶ್ಚಿಮ ಘಟ್ಟಗಳು ನಿತ್ಯ ಹರಿದ್ವರ್ಣ ಕಾಡುಗಳು. ಫಸ್ಟ್ ಕ್ವಶನ್ಗೆ ಆನ್ಸರ್ ಸೆಕೆಂಡ್ ಒನ್ ಬರುತ್ತೆ. ಸೆಕೆಂಡ್ ಒನ್, ಕರ್ನಾಟಕದ ಕೆಳಗಿನ ಸ್ಥಳಗಳನ್ನು ಪರಿಗಣಿಸಿ. ಮೊಳಕಾಲ್ಮೂರು, ಗಂಗಾವತಿ, ಕಾರವಾರ, ಮೈಸೂರು. ಸೊ ಈ ಮೇಲಿನ ಸ್ಥಳಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆಗಳನ್ನ ಉತ್ಪಾದಿಸುವಲ್ಲಿ ಪ್ರಸಿದ್ಧಿಯಾಗಿದೆ ಅಂದ್ರೆ ಒಂದು ಮೊಳಕಾಲ್ಮೂರು, ಇನ್ನೊಂದು ಮೈಸೂರು. ಸೊ ಆನ್ಸರ್ ಇಸ್ 3. ನೆಕ್ಸ್ಟ್ ಪಿ 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 ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪೀಪಲ್ ಪಾರ್ಟ್ನರ್ಶಿಪ್ ಅಂತ. ನೆಕ್ಸ್ಟ್ ಅಂದ್ರೆ ಆಪ್ಷನ್ 4. ನೆಕ್ಸ್ಟ್ ಮಾನವ ಅಭಿವೃದ್ಧಿ ಸೂಚ್ಯಂಕವು ಡ್ಯಾಶ್ ಐ ಎಂ ಗಳ ಒಟ್ಟು ಅಭಿವೃದ್ಧಿಯ ಪ್ರಗತಿಯ ಅಳತೆಯಾಗಿದೆ ಅಂದ್ರೆ 3. ಸರಿಯಾದ ಉತ್ತರ 3. ನೆಕ್ಸ್ಟ್ ಎ ಯು ಡಿ ಆರ್ ಎ ಎಂದ್ರೆ ಮೈಕ್ರೋ, ಎಂ ಎಂ ಯು ಡಿ ಆರ್ ಎ ಅಂದ್ರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರಿಫೈನಾನ್ಸ್ ಏಜೆನ್ಸಿ ಬ್ಯಾಂಕ್ ಅಂತ, ಅಂದ್ರೆ ಮುದ್ರಾಗಂಗ ಅಂತ ಕರೀತಾರೆ. ಮುಂದೆ ನೋಡ್ತಾ ಹೋಗೋಣ. ಮುಂದೆ ನಗದು ಮೀಸಲು ಅನುಪಾತ ಅಂದ್ರೆ ವಾಣಿಜ್ಯ ಬ್ಯಾಂಕಿನ ಒಟ್ಟು ಠೇವಣಿಯ ಭಾಗವನ್ನು ಆರ್ ಬಿ ಐ ನಲ್ಲಿ ಇಡಬೇಕು ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಆತ್ಮನಿರ್ಭರ್ ಭಾರತ, ಆತ್ಮನಿರ್ಭರ ಭಾರತ 3.0 ಪ್ಯಾಕೇಜ್ ಯಾವ ದಿನಾಂಕ ಪ್ರಕಟಿಸಲಾಗಿದೆ ಅಂದ್ರೆ 12ನೇ ನವೆಂಬರ್ 2020. 2011ರ ಜನಗಣತಿ ಪ್ರಕಾರ ಕೆಳಗಿನ ಕರ್ನಾಟಕದ ಯಾವ ಜಿಲ್ಲೆ ಅತಿ ಕಡಿಮೆ ಶೇಕಡಾವಾರು ಬಡತನ ಹೊಂದಿದೆ ಅಂದ್ರೆ ಕೊಡಗು. ಭಾರತೀಯ ಜಿ ಎಸ್ ಟಿ ಕೌನ್ಸಿಲ್ ಯಾರ ನೇತೃತ್ವದಲ್ಲಿದೆ ಅಂದ್ರೆ ಹಣಕಾಸು ಸಚಿವರು. ಸರಿಯಾದ ಉತ್ತರ. ನೆಕ್ಸ್ಟ್ ಹಸಿರು ಕ್ರಾಂತಿ ಮೊದಲ ಹಂತದಲ್ಲಿ ಎಚ್ ವೈ ವಿ ಬೀಜಗಳ ಬಳಕೆಯು ಪ್ರಾಥಮಿಕವಾಗಿ ಡ್ಯಾಶ್ ಬೆಳೆಯುತ್ತಿರುವ ಪ್ರದೇಶಗಳಿಗೆ ಮಾತ್ರ ಪ್ರಯೋಜನ ನೀಡಿತು ಅಂದ್ರೆ ಗೋಧಿ, ಗೋಧಿ ಬೆಳೀತಾ ಇರೋದು, ಗೋಧಿನ ಹೈಯರ್ ಪ್ರೊಡಕ್ಷನ್ ಆಗಿದ್ದು. ನೆಕ್ಸ್ಟ್ ಭಾರತ ಮತ್ತು ಜ್ಞಾನ ಆರ್ಥಿಕತೆ ಸಾಮರ್ಥ್ಯ ಮತ್ತು ಅವಕಾಶಗಳನ್ನು ನಿಯಂತ್ರಿಸುವುದು ಎಂಬ ಶೀರ್ಷಿಕೆ ಹೇಳಿ ವರದಿಯನ್ನು ಪ್ರಕಟಿಸಿದವರು ಯಾರಪ್ಪ ಅಂದ್ರೆ ಸರಿಯಾದ ಉತ್ತರ ವಿಶ್ವಬ್ಯಾಂಕ್. ಮುಂದೆ ಜಿ ಡಿ ಪಿಗೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರಗಳು ನೀಡಿದಂತ ಕೊಡುಗೆ ಆರ್ಥಿಕತೆಯ ಡ್ಯಾಶ್ ಆಗಿದೆ ಅಂದ್ರೆ ಸರಿಯಾದ ಉತ್ತರ ರಚನಾತ್ಮಕ ಸಂಯೋಜನೆ. ನೆಕ್ಸ್ಟ್ ನೇರ ತೆರಿಗೆಗೆ ಉದಾಹರಣೆ ವೈಯಕ್ತಿಕ ಆದಾಯ ಮೇಲೆ ತೆರಿಗೆ ಮತ್ತು ಜಿ ಎಸ್ ಟಿ ಎರಡೂ ಬರ್ತವೆ. ಆಪ್ಷನ್ ಅಲ್ಲಿ ಎರಡು ರೈಟ್ ಆಗಿರ್ಲೇಬೇಕು. ಸೊ ವೈಯಕ್ತಿಕ ಆದಾಯದ ಮೇಲಿನ ತೆರಿಗೆನು ಬರುತ್ತೆ, ಸರಕು ಮತ್ತು ಸೇವೆಗಳ ತೆರಿಗೆನು ಬರುತ್ತೆ. ನೆಕ್ಸ್ಟ್ ಎಂ ಪಿ ಸಿ ನ ವಿಸ್ತರಿಸಿ ಬಂದ್ರೆ ಮಂತ್ಲಿ ಪರ್ ಕ್ಯಾಪಿಟ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ಸರಿಯಾದ ಉತ್ತರ. ಭಾರತ ಸರ್ಕಾರದ ಶಿಕ್ಷಣದ ಮೇಲು ತೆರಿಗೆಯಿಂದ ಬರುವ ಆದಾಯವನ್ನು ಈ ಕೆಳಕಂಡ ಶಿಕ್ಷಣದ ಮೇಲಿನ ವೆಚ್ಚಕ್ಕೆ ಮೀಸಲಿಡುತ್ತದೆ ಅಂದ್ರೆ ಅದು ಸರಿಯಾದ ಉತ್ತರ ಪ್ರಾಥಮಿಕ ಶಿಕ್ಷಣ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಭಾರತ ತಯಾರಿಸಿದ ಕೋವಿಡ್ ಲಸಿಕೆಗಳನ್ನ ಮೊದಲು ಪಡೆದಂತ ದೇಶ ಯಾವುದಪ್ಪ ಅಂದ್ರೆ ಭೂತಾನ್. ನೆಕ್ಸ್ಟ್ ಅವಲೋಕನ ಜಾರಿಯಾದದ್ದು ಜನವರಿ 20 2021 ಇಸ್ವಿ. ಮುಂದೆ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ದಿನಾಂಕ 9/1/2021 ಜಾರಿಗೆ ಕೃಷಿ ಸಂಜೀವಿನಿ ಯೋಜನೆ ಎಂಬ ಅತ್ಯಂತ ಮುಖ್ಯ ಉದ್ದೇಶ ಮಣ್ಣು ಪರೀಕ್ಷೆ, ನೀರು ಮತ್ತು ರೋಗ ನಿವಾರಣೆ ಬಗ್ಗೆ ಕ್ರಮ ಕೈಗೊಳ್ಳುವುದು. ನೆಕ್ಸ್ಟ್ ಕರ್ನಾಟಕ 2011ರ ಜನಗಣತಿ ಪ್ರಕಾರ ಅಕ್ಷರಸ್ಥರ ಸಂಖ್ಯೆ 75.36%. 2021ರ ಕರ್ನಾಟಕ ಜನಸೇವಕ ಯೋಜನೆಯ ರಿಲೇಟೆಡ್ ಟು ವಾಟ್ ಅಂದ್ರೆ ಸರ್ಕಾರಿ ಸೇವೆಗಳನ್ನ ಮನೆ ಮನೆಗೆ ತಲುಪಿಸೋದು. ನೆಕ್ಸ್ಟ್ ಬೆಂಗಳೂರು ತಾಂತ್ರಿಕ ಶೃಂಗ 2020ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂದ್ರೆ ಮೇಲಿನ ಎಲ್ಲವೂ ಸರಿಯಾಗಿದೆ. ಕೆಳಗಿನ ಯಾವ ರಾಜ್ಯ ಪ್ರಥಮವಾಗಿ ಈ ಕ್ಯಾಬಿನೆಟ್ ಜಾರಿಗೊಳಿಸಲು ನಿರ್ಧರಿಸಿದೆ ಅಂದ್ರೆ ಹಿಮಾಚಲ ಪ್ರದೇಶ. ಕೆಳಗಿನ ಯಾವ ದೇಶವು ಬ್ರಿಕ್ಸ್ ಒಕ್ಕೂಟ 2021 ಆಯೋಜಿಸುವ ಯೋಜನೆಯನ್ನು ಹಾಕೊಂಡಿದೆ ಅಂದ್ರೆ ಬ್ರಿಕ್ಸ್ ಗೇಮ್ಸ್ ನ ಭಾರತ. ಕೆಳಗಿನ ಯಾವ ದೇಶವು 36ನೇ ಆಸಿಯನ್ ಸಮ್ಮೇಳನವನ್ನು ಆಯೋಜಿಸಿತ್ತು ಅಂದ್ರೆ ವಿಯೆಟ್ನಾಂ. ಕೆಳಗಿನ ಯಾರು ಅತಿ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿ ಸೇವೆ ಸಲ್ಲಿಸಿದ್ರು ಅಂದ್ರೆ ಪವನ್ ಕುಮಾರ್ ಚಾಮ್ಲಿಂಗ್ ಅಂತ. ಯಾರೇ ವ್ಯಕ್ತಿಯನ್ನು ಒಂದೇ ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಸಲ ಪ್ರಾಸಿಕ್ಯೂಷನ್ ಗುರಿಪಡಿಸತಕ್ಕದ್ದಲ್ಲ ಹಾಗೂ ದಂಡಿಸತಕ್ಕದ್ದಲ್ಲ ಈ ನಿಯಮವನ್ನು ಭಾರತೀಯ ಸಂವಿಧಾನದಲ್ಲಿ ಯಾವ ಅನುಚ್ಛೇದದಲ್ಲಿ ಮಾಡಲಾಗಿದೆ ಅಂದ್ರೆ ಅನುಚ್ಛೇದ 20 ಕ್ಲಾಸ್ 2 ಅಂತ. ಒಂದು ವಿಧೇಯಕವು ಧನ ವಿಧೇಯಕವೇ ಅಥವಾ ಅಲ್ಲವೇ ಎಂಬುದನ್ನ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ಯಾರ ತೀರ್ಮಾನ ಅಂತಿಮವಾಗಿರುತ್ತೆ ಅಂದ್ರೆ ಲೋಕಸಭಾ ಸಭಾಪತಿಯವರದು, ಅಂದ್ರೆ ಸಭಾಪತಿ. ಸರಿಯಾದ ನಂತರ ಉತ್ತರ. ಭಾರತೀಯ ಸಂವಿಧಾನದ 263ನೇ ಅನುಚ್ಛೇದದ ಅಡಿಯಲ್ಲಿ ರಚಿಸಲಾದ ಅಂತಾರಾಜ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೆ ಅಂದ್ರೆ ಭಾರತದ ಪ್ರಧಾನಮಂತ್ರಿಗಳು. ನೆಕ್ಸ್ಟ್ ಸಮಾಜವಾದ ಮತ್ತು ಜಾತ್ಯತೀತ ಎಂಬ ಪದವನ್ನು ಭಾರತದ ಸಂವಿಧಾನದ ಪೂರ್ವ ಪಿಟಿಕೆಯಲ್ಲಿ ಡ್ಯಾಶ್ ಮೂಲಕ ಸೇರಿಸಲಾಯಿತು 42ನೇ ತಿದ್ದುಪಡಿ ಮೂಲಕ. ನೆಕ್ಸ್ಟ್ ಭಾರತದ ಸಂವಿಧಾನದ ಯಾವ ವಿಧಿಯು ಸಂವಿಧಾನದ ತಿದ್ದುಪಡಿ ವಿಧಾನವನ್ನು ತಿಳಿಸುತ್ತದೆ ಅಂದ್ರೆ 368. ಸರಿಯಾದ ಉತ್ತರ.
ಕೆಳಗಿನವುಗಳಲ್ಲಿ ಯಾವುದೋ ಸಂವಿಧಾನಾತ್ಮಕ ಸಂಸ್ಥೆ ಆಗಿದೆ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ. ನೆಕ್ಸ್ಟ್ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿಗಳು ಸಂವಿಧಾನದ ಯಾವ ಶೆಡ್ಯೂಲ್ ನಲ್ಲಿ ಉಲ್ಲೇಖಿಸಿದೆ ಅಂದ್ರೆ ಸರಿಯಾದ ಉತ್ತರ ಶೆಡ್ಯೂಲ್ 7. ನೆಕ್ಸ್ಟ್ ಆಡಳಿತದ ಮೇಲೆ ನಾಗರಿಕರ ಪರಿಣಾಮಕಾರಿ ನಿಯಂತ್ರಣದ ವಿಧಾನವೆಂದರೆ ಚುನಾವಣೆಗಳು. ಮುಂದೆ ನೋಡ್ತಾ ಹೋಗೋಣ. ಭಾರತದಲ್ಲಿ ರಾಜ್ಯಪಾಲರಿಗೆ ಅರ್ಹತಾ ವರ್ಷ ಎಷ್ಟು ಅಂದ್ರೆ 35 ವರ್ಷ. ಭಾರತದಲ್ಲಿ ರಾಜ್ಯದ ರಾಜ್ಯಪಾಲರು ಅರ್ಹ ರಾಜ್ಯಪಾಲರಾಗಲು ಇರ್ತಕ್ಕಂತ ಅರ್ಹತಾ ಏಜ್ 35 ವರ್ಷ. ಕರ್ನಾಟಕ ಹೈಕೋರ್ಟ್ ಸ್ಥಾಪನೆ ಆಗಿದೆ 1884. ಸಾರ್ವಭೌಮ ಅಧಿಕಾರವು ಪ್ರಜಾಪ್ರಭುತ್ವದಲ್ಲಿ ಯಾರಲ್ಲಿ ನೆಲೆಸುತ್ತೆ ಎಂದು ಜನತೆಯಲ್ಲಿ ವೋಟಿಂಗ್ ಟೈಮ್ನಲ್ಲಿ ಜನತೆಯಲ್ಲಿ ಸರಿಯಾದ ಉತ್ತರ. ಹೈಕೋರ್ಟ್ ನ್ಯಾಯಾಧೀಶನ ನಿವೃತ್ತಿ ವಯಸ್ಸು 62. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊಟ್ಟ ಮೊದಲಿಗೆ ಮಹಿಳಾ ನ್ಯಾಯಾಧೀಶರಾಗಿ ನೇಮಕಗೊಂಡವರು ಯಾರಪ್ಪ ಅಂದ್ರೆ ಫಾತಿಮಾ ಬೀವಿ. ಕೆಳಗಿನ ಯಾವ ವಿಧಿಯು ಭಾರತದ ಪ್ರಧಾನಮಂತ್ರಿಯನ್ನು ನೇಮಿಸಲು ರಾಷ್ಟ್ರಪತಿಗೆ ಅಧಿಕಾರ ನೀಡುತ್ತದಪ್ಪ ಅಂದ್ರೆ ವಿಧಿ 75. ಕೆಳಗಿನ ಯಾವ ವೈಶಿಷ್ಟ್ಯವು ಭಾರತೀಯ ಸಂವಿಧಾನದಲ್ಲಿ ಸಂಯುಕ್ತ ಪಾತ್ರವನ್ನು ಬಿಂಬಿಸುವುದಿಲ್ಲ ಅಂತ ಕೇಳಿದರೆ ಏಕಪೌರತ್ವ. ವಾಯುಭಾರ ಮಾಪಕ ಏನನ್ನು ಅಳೆಯುತ್ತದಪ್ಪ ಅಂದ್ರೆ ಒತ್ತಡ. ಕರ್ನಾಟಕದ ಕರಾವಳಿಯ ಉದ್ದ 320 ಕಿಲೋಮೀಟರ್. ಜಗತ್ತಿನ ಅತಿ ದೊಡ್ಡ ದ್ವೀಪ ಸಮೂಹ ಯಾವುದಂದ್ರೆ ಇಂಡೋನೇಷ್ಯಾ. ಕೆಳಗಿನಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಅಂದ್ರೆ ಶಿವಗಂಗೆ ಬೆಟ್ಟ ತುಮಕೂರಲ್ಲಿಲ್ಲ, ಅದು ಬೆಂಗಳೂರು ರೂರಲ್ ಇದೆ. ಸೊ ಅದು ಸರಿಯಾದ ಉತ್ತರ, ಹೊಂದಾಣಿಕೆ ಆಗುವುದಿಲ್ಲ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಉಷ್ಣವಲಯದ ಕಾಡುಗಳು ದಟ್ಟವಾಗಿವೆ, ಕಾರಣ ಏನಪ್ಪಾ ಅಂದ್ರೆ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ. ಮುಂದೆ ನೋಡ್ತಾ ಹೋಗೋಣ. ಈ ಕೆಳಗಿನ ಜೋಡಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿರುವುದಿಲ್ಲ ಅಂದ್ರೆ ಜಾಗತಿಕ ಜನಸಂಖ್ಯೆ ದಿನ ಜುಲೈ 25. ರಾಂಗ್ ಆನ್ಸರ್, ಅದೇ ಅದನ್ನ ಟಿಕ್ ಮಾಡಬೇಕು. ಮುಂದೆ ನೋಡ್ತಾ ಹೋಗೋಣ. ಏಳು ಬೆಟ್ಟಗಳ ನಗರ ಯಾವ್ದಪ್ಪ ಅಂದ್ರೆ ರೋಮ್. ನೆಕ್ಸ್ಟ್, ಎಲ್ಲೆಲ್ಲಿ ಐಎಸ್ ಬೆಳೆ ಪ್ರೊಡಕ್ಷನ್ ಇದೆ ಅಂತ ಕೇಳಿದ್ದಾರೆ. ಕಬ್ಬು, ಕಬ್ಬು ಬೆಳೆಯೋದು ಫಸ್ಟ್ ಮಹಾರಾಷ್ಟ್ರ. ತೆಂಗು ಕೇರಳ, ಕಾಫಿ ಕರ್ನಾಟಕ, ಇನ್ನು ಉಳಿದದ್ದು ಶೇಂಗಾ ಆಂಧ್ರಪ್ರದೇಶ. ಸೊ ಆಪ್ಷನ್ ಇಸ್ 3 ರೈಟ್ ಆನ್ಸರ್. ಕರ್ನಾಟಕದ ಪೂರ್ವ ಪಶ್ಚಿಮದ ಅಗಲ 400 ಕಿಲೋಮೀಟರ್. ಕೆಳಗಿನಲ್ಲಿ ಒಂದು ಸಮಭಾಜಕ ವೃತ್ತವನ್ನು 2 ಸಲ ಹಾಯ್ದು ಹೋಗುವುದು ಕಾಂಗೋ ನದಿ. ಭಾರತೀಯ ಮ್ಯಾಂಗ್ರೋವ್ ಅರಣ್ಯಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂದ್ರೆ ಅಂತ ಕೇಳಿದರೆ ಇದು ಉಬ್ಬರು ಹಿಡಿತದ ಕಾಡುಗಳು ಕರೆಕ್ಟ್, ರಾಯಲ್ ಬೆಂಗಾಲ್ ಗುರಿಗೆ ಪ್ರಸಿದ್ಧ ಆಗಿರೋದು ಕರೆಕ್ಟ್, ಸುಂದರಿ ಮರಗಳಿಂದ ಇದು ಫೇಮಸ್ ಆಗಿರೋದು ಕರೆಕ್ಟ್, ಇವು ಉಷ್ಣ ಪೋಷಿತ ಸಸ್ಯವರ್ಗ ಅಂತ ಕರೀತಾರೆ ಅನ್ನೋದು ತಪ್ಪಾಗಿದೆ. ಸೊ ಟಿಕ್ ಮಾಡ್ಬೇಕಾಗಿರೋದು ಆನ್ಸರ್ ಉಷ್ಣ ಪೋಷಿತ ಸಸ್ಯವರ್ಗ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಭಾರತೀಯ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎನ್ನುವ ಸೂಕ್ತಿ ಬ್ರಿಟಿಷ್ ಕಾಲದ ಕೆಳಗಿನ ಯಾವ ಪದ್ಧತಿ ಕಾರಣ? ಜಮೀನ್ದಾರಿ ಸಿಸ್ಟಮ್. ಮೌರ್ಯ ಕಾಲದಲ್ಲಿ ಕೆಳಗಿನ ಯಾರು ಸುದರ್ಶನ ಸರವನ್ನು ಕಟ್ಟಿಸ್ತಾರೆ ಅಂದ್ರೆ ಪುಷ್ಯಗುಪ್ತ. ಕೆಳಗಿನ ಯಾವ ಭಾಷೆಯು ಕದಂಬರ ಕಾಲದ ಕೋರ್ಟ್ ಲ್ಯಾಂಗ್ವೇಜ್ ಆಗಿತ್ತು ಅಂದ್ರೆ ಕನ್ನಡ ಮತ್ತು ಸಂಸ್ಕೃತ. ಇಲ್ಲಿ ಒಂದು ಒಂದಿಸಿ ಬರೀದಿದೆ, ನೋಡ್ತಾ ಹೋಗೋಣ. 1920 ಧಾರವಾಡ ಅಧಿವೇಶನ ರಾಜಗೋಪಾಲಚಾರಿ, 1922 ಮಂಗಳೂರು ಅಧಿವೇಶನ ಶ್ರೀನಿವಾಸ ಅಯ್ಯಂಗಾರ್, 1923 ಬಿಜಾಪುರ ಅಧಿವೇಶನ ಸರೋಜಿನಿ ನಾಯ್ಡು, 1926 ಬಳ್ಳಾರಿ ಅಧಿವೇಶನ ಗಂಗಾಧರರಾವ್ ದೇಶಪಾಂಡೆ ಅಂದ್ರೆ ಫಸ್ಟ್ ಆಪ್ಷನ್ ಬರುತ್ತೆ. ಮುಂದೆ ನೋಡ್ತಾ ಹೋಗೋಣ. ಒಂದ್ ಇದರಲ್ಲಿ ಯಾವ್ಯಾವ ಹೇಳಿಕೆ ಸರಿಯಾಗಿದಾವೆ ಅಂತ ಕೇಳಿದರೆ, ಗೋಪಾಲ ಗಣೇಶ್ ಅಗರ್ಕರ್ ದೇವ ಸಮಾಜ ಸ್ಥಾಪನೆ ಅಲ್ಲ, ಶಿವನಾರಾಯಣ ಅಗ್ನಿಹೋತ್ರಿ ಡೆಕ್ಕನ್ ಎಜುಕೇಶನ್ ಸ್ಥಾಪನೆ ಅದು ಸರಿಯಾಗಿಲ್ಲ, ಗೋಪಾಲಕೃಷ್ಣ ಗೋಖಲೆ ಸರ್ವೆಂಟ್ ಆಫ್ ಇಂಡಿಯಾ ಸಂಸ್ಥೆ ಸ್ಥಾಪಿಸಿದ್ರು ಕರೆಕ್ಟ್, ಎಂ ಎನ್ ಜೋಶಿ ಸೋಷಿಯಲ್ ಸೋಷಿಯಲ್ ಸರ್ವಿಸಸ್ ಲೀಗ್ ನ ಸ್ಥಾಪನೆ ಮಾಡಿದ್ರು ಸರಿಯಾದ ಉತ್ತರ. ಸೊ ಸಿ ಎನ್ ಡಿ ಸರಿಯಾದಂತ ಉತ್ತರ. ಮುಂದೆ ನೋಡ್ತಾ ಹೋಗೋಣ. ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ಇದೆ, ನೆಕ್ಸ್ಟ್ ಕ್ವಶನ್ ಅಲ್ಲಿ. ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ಅಜಾತ ಶತ್ರು, ಸೆಕೆಂಡ್ ಬೌದ್ಧ ಮಹಾಸಭೆ ಕಾಲಾಶೋಕ, ಥರ್ಡ್ ಬೌದ್ಧ ಸಭೆ ಅಶೋಕ, ಫೋರ್ತ್ ಬೌದ್ಧ ಸಭೆ ಕನಿಷ್ಕ. ಸೊ ರೈಟ್ ಆಪ್ಷನ್ ಇಸ್ ಫೋರ್ತ್ ಒನ್, ಫೋರ್ತ್ ಇಸ್ ದಿ ರೈಟ್ ಆಪ್ಷನ್. ಮುಂದೆ ನೋಡ್ತಾ ಹೋಗೋಣ. ಶಿವಾಜಿ ಆಧ್ಯಾತ್ಮಿಕ ಗುರು ರಾಮದಾಸ್. ಬಕ್ಸರ್ ಕದನ ಯಾವ ಒಪ್ಪಂದದೊಂದಿಗೆ ಮುಕ್ತ ಆಯಿತು ಅಂದ್ರೆ ಅಲಹಾಬಾದ್ ಒಪ್ಪಂದದೊಂದಿಗೆ. ಭಾರತದಲ್ಲಿ ಪ್ರಥಮ ಬಾರಿಗೆ ಇಂಡಿಯನ್ ಸಿವಿಲ್ ಸರ್ವಿಸಸ್ ನ ಜಾರಿಗೆ ತಂದಂತವ್ರ ಸಿವಿಲ್ ಸರ್ವಿಸ್ ಪಿತಾಮಹ ಅಂತ ಕರೀತಾರೆ, ಲಾರ್ಡ್ ಕಾರ್ನ್ವಾಲಿಸ್. ಪ್ರಬುದ್ಧ ಭಾರತ ಎಂಬ ಆಂಗ್ಲ ಪತ್ರಿಕೆಯನ್ನು ಪ್ರಕಟಿಸಿದವರು ಸ್ವಾಮಿ ವಿವೇಕಾನಂದ. ಡಾಕ್ಟರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಮಹಾಡ ಸತ್ಯಾಗ್ರಹ ನಡೆದಿದ್ದು 1927 ಅಂದ್ರೆ 1927ರಲ್ಲಿ. ಹಿಂದ್ ಸ್ವರಾಜ್ ಬುಕ್ ಬರೆದವರು ಎಂ ಕೆ ಗಾಂಧಿ. ಯಾರು ಬಸವೇಶ್ವರನ ಕರ್ನಾಟಕದ ಮಾರ್ಟಿನ್ ಲೂಥರ್ ಕಿಂಗ್ ಎಂದು ಅಂದಿದ್ದಾರೆ ಅಂದ್ರೆ ಸರ್ ಅರ್ಥರ್ ಮೈಲರ್ ಅಂತ. ತಾಳಗುಂದ ಶಾಸನ ಕವಿ ಕುಬ್ಜುಂದು. ಕೊನೆಯ ಚಾಲುಕ್ಯ ಆಡಳಿತ ಯಾರಪ್ಪ ಅಂದ್ರೆ 2ನೇ ಕೀರ್ತಿವರ್ಮ. ಬಿಜಾಪುರದ ಗೋಲ್ಗುಂಬದ ಕಟ್ಟಿಸಿದ ವರ್ಷ 627ರಿಂದ 657, 2ನೇ ಆಪ್ಷನ್. ಕೆಳಗಿನ ಯಾವ ಯುಗವನ್ನು ಜೈನ ಸಾಹಿತ್ಯದ ಸುವರ್ಣ ಯುಗ ಅಂದ್ರೆ ರಾಷ್ಟ್ರಕೂಟರ ಯುಗ. ಕೆಳಗಿನ ಯಾವ ಕಾಯ್ದೆಯ ಪ್ರಕಾರ ಸಮಾಜವಾದ ಎಂಬ ಪದವನ್ನು ಭಾರತದ ಮೊದಲ ಬಾರಿಗೆ ಸಂವಿಧಾನದ ಪ್ರಸ್ತಾವನೆ ಸೇರಿಸ್ತಾರೆ ಅಂದ್ರೆ 42ನೇ ತಿದ್ದುಪಡಿ ಮುಖಾಂತರ. ಏಷ್ಯನ್ ಅಮೆರಿಕ ಮೂಲದ ಯಾವ ಮಹಿಳೆ ಅಮೆರಿಕದ ಪ್ರಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಅಂದ್ರೆ ಕಮಲಾ ಹ್ಯಾರಿಸ್. 1924 ಕರ್ನಾಟಕದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಇವಿಎಂ ಅನ್ನು ಬಳಸಲು ಕೆಳಗಿನ ಯಾವ ಜಿಲ್ಲೆ ಪ್ರಾಯೋಗಿಕವಾಗಿ ಈ ಯೋಜನೆಯನ್ನು ಆಯ್ಕೆ ಮಾಡಲಾಗಿತ್ತಪ್ಪ ಅಂದ್ರೆ ಬೀದರ್.
ಕರ್ನಾಟಕದ ವಿಜಯನಗರ ಹೊಸ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳನ್ನು ಸೇರಿಸಲಾಗಿದೆ ಅಂದರೆ ಆರು. ಕೆಳಗಿನ ಯಾವ ರಾಜ್ಯಗಳ ಮಧ್ಯೆ ಪ್ರಥಮ ಕಿಸಾನ್ ರೈಲ್ ಪ್ರಾರಂಭಿಸಲಾಯಿತು ಅಂದರೆ ಮಹಾರಾಷ್ಟ್ರ ಬಿಹಾರ್. ಭಾರತದ ಯಾವ ರಾಜ್ಯ ಮೂರು ರಾಜ್ಯಗಳ ಸಂಸತ್ತನ್ನು ನಿರ್ದೇಶಿಸಿದೆ ಅಂದರೆ ಆಂಧ್ರ ಪ್ರದೇಶ. ಕೆಳಗಿನ ಯಾವ ರಾಜ್ಯವು ತನ್ನ ಶಾಸನಸಭೆಗೆ ಹೊಸ ಲಾಂಛನವನ್ನು ಲೋಗೋ ಅಳವಡಿಸಿಕೊಂಡಿದೆ ಮತ್ತು ಅದು ಫಾಕ್ಸ್ಟೈಲ್ ಆರ್ಕಿಡ್ ಅನ್ನು ಒಳಗೊಂಡಿದೆ ಅಂದರೆ ಅರುಣಾಚಲ ಪ್ರದೇಶ. ಮುಂದೆ ನೋಡ್ತಾ ಹೋಗೋಣ. ನಾವು ಗಾಳಿಯೊಂದಿಗೆ ಉಸಿರಾಡುವಾಗ ಆಮ್ಲಜನಕದ ಜೊತೆ ಸಾರಜನಕವನ್ನು ತೆಗೆದುಕೊಳ್ಳುತ್ತೇವೆ. ಅದರಲ್ಲಿ ಸಾರಜನಕದ ಏನು ಇದಾಗುತ್ತಪ್ಪ ಅಂದರೆ ಈ ಒಂದೇ ಒಂದು ಆನ್ಸರ್ ಸ್ವಲ್ಪ ಡೌಟ್ ಇದೆ. ಇದು ಇಂಗಾಲ ಡೈಆಕ್ಸೈಡ್ನ ಜೊತೆಗೆ ನಿಶ್ವಾಸ ಸಮಯದಲ್ಲಿ ಹೊರಬರುತ್ತದೆ ಅಂತ ನಮ್ಮ ಸೋರ್ಸಸ್ ಪ್ರಕಾರ ಸಿಕ್ಕಿರೋ ಆನ್ಸರು. ಅದು ಇಂಗಾಲದ ಡೈಆಕ್ಸೈಡ್ನ ಜೊತೆಗೆ ನಿಶ್ವಾಸದಿಂದ ಗಾಳಿ ಹೊರಗೆ ಬರಬೇಕಾದ್ರೆ ನೈಟ್ರೋಜನ್ ಸಹ ಹೊರಗಡೆ ಬರುತ್ತೆ ಅಂತ. ಸೊ ಆನ್ಸರ್ 2, ಇದಕ್ಕೆ ಆನ್ಸರ್ 2 ಅಂತ ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ಹೇಳ್ತಾ ಇದ್ವಿ. ಬೆಳೆಸಿ ನೋಡೋಣ, ಇದೊಂದೇ ಒಂದು ಡೌಟ್ ಇದೆ. ಮುಂದೆ ಶಾರ್ಟ್ ಸರ್ಕ್ಯೂಟ್ ಸಮಯದಲ್ಲಿ ಸರ್ಕ್ಯೂಟ್ನ ಕರೆಂಟ್ ಏನಾಗುತ್ತಪ್ಪ ಅಂದರೆ ಹೆಚ್ಚಾಗುತ್ತದೆ. ಆಪ್ಷನ್ 3, ಬಟ್ಟೆ ಒಗೆಯುವ ಯಂತ್ರವು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂದರೆ ಬೇರ್ಪಡಿಸುವ ತತ್ವ. 3, ಚ್ಯುತಿತಂತು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂದರೆ ಒಟ್ಟು ಆಂತರಿಕ ಪ್ರತಿಫಲನದ ಮೇಲೆ. ಆಪ್ಷನ್ 3, ವೇಗವರ್ಧನೆಯಿಂದ ಲಿಫ್ಟ್ ಕೆಳಗೆ ಇಳಿಯುವಾಗ ದೇಹದ ಸ್ಪಷ್ಟ ತೂಕ ನಿಜವಾದ ತೂಕಕ್ಕಿಂತ ಕಡಿಮೆ ಅಂತ ಭಾಸ ಆಗುತ್ತೆ. ನೆಕ್ಸ್ಟ್ 81, ಕೆಳಗಿನಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಅಲ್ಲ ಅಂದರೆ ನೀರಿಗೆ ಸಕ್ಕರೆಯನ್ನು ಸೇರಿಸೋದು ಸರಿಯಾದ ಉತ್ತರ. ಕ್ಲೋರೋಫಿಲ್ ಡ್ಯಾಶ್ ಅನ್ನು ಹೊಂದಿರುತ್ತದೆ ಅಂದರೆ ಮೆಗ್ನೀಷಿಯಂ ಕಂಟೆಂಟ್ ಹೊಂದಿರುತ್ತೆ. ಆಪ್ಷನ್ 2, ಮೆಗ್ನೀಷಿಯಂ ಸಂಕೀರ್ಣ. ಕ್ಯಾನ್ಸರ್ ಚಿಕಿತ್ಸೆಗೆ ಕೆಳಗಿನ ಯಾವ ವಿಕಿರಣಗಳನ್ನು ಬಳಸಲಾಗುತ್ತೆ ಅಂದರೆ ಗಾಮಾ ಕಿರಣಗಳನ್ನ. ಜಲಮಾಲಿನ್ಯದಿಂದ ಬರ್ತಕ್ಕಂಥ ಮಿನಿಮಾಟರ್ ಡಿಸೀಸ್ ಏನಂತ ಬರ್ತಪ್ಪ ಅಂದರೆ ಪಾದರಸದಿಂದ. ವಾಹನಗಳಲ್ಲಿ ಹೊರಸೂಸುವಿಕೆ ಪರೀಕ್ಷೆಯನ್ನು ಸಿಒ ಅನಿಲದ ಪ್ರಮಾಣವನ್ನು ಅಳೆಯಲು ಮಾಡಲಾಗುತ್ತೆ. ಆಪ್ಷನ್ 4, ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಮಂದಕಾರಿಯಾಗಿ ಭಾರಜಲವನ್ನು ಬಳಸ್ತಾರೆ. ಭಾರಜಲ ಆಪ್ಷನ್ 2, ಆಲಂ ಮಣ್ಣಿನ ನೀರನ್ನು ಡ್ಯಾಶ್ ನಿಂದ ಶುದ್ಧೀಕರಿಸ್ತೀವಿ ಅಂದ್ರೆ ಪೊಟಾಶ್ ಆಲಂ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಹೆಪ್ಪುಗಟ್ಟುವಿಕೆ ಸರಿಯಾದ ಉತ್ತರ. ಮಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದಪ್ಪ ಅಂದ್ರೆ ಹ್ಯೂಮಿಕ್ ಆಸಿಡ್. 4, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಗಾಯಗೊಂಡ ಲಕ್ಷಾಂತರ ಸೈನಿಕರ ಜೀವವನ್ನು ಉಳಿಸಿದ ಅದ್ಭುತ ಔಷಧ ಎಂದು ಕರೆಯಲ್ಪಡುವ ಪ್ರತಿಜೀವಕ ಪೆನ್ಸಿಲಿನ್ ಈ ಕೆಳಗಿನ ಯಾವ ಸೂಕ್ಷ್ಮಜೀವಿಯನ್ನು ತಯಾರಿಸಲಾಗುತ್ತದೆ ಅಂದ್ರೆ ಶಿಲೀಂಧ್ರ. ಭಾರತವು ಕೆಳಗಿನ ಯಾವ ಪೇಟೆಂಟ್ ಹೊಂದಿದೆ ಅಂದ್ರೆ 1 ಮತ್ತು 2, ಬೇವು ಮತ್ತು ಅರಿಶಿನ. ಕೆಳಗಿನಲ್ಲಿ ಯಾವುದು ವಿಟಮಿನ್ ಎ ಅಧಿಕ ಪ್ರಮಾಣದಲ್ಲಿದೆ ಅಂದ್ರೆ ಸರಿಯಾದ ಉತ್ತರ ಸೇಬು. ಸರಿಯಾದ ಉತ್ತರ ಸೇಬು, ಆಕ್ಚುಲಿ ಅದು ಸರಿಯಾದ ಉತ್ತರ ಸೇಬು. ಕರೆಕ್ಟ್ ಆಗಿ ಟಿಕ್ ಮಾಡ್ಕೊಳ್ಳಿ, ಇಲ್ಲಿ ಮಾರ್ಕ್ ಮಾಡೋದು ಬಿಟ್ಟೋಗಿದೆ. ಕೆಳಗಿನವುಗಳಲ್ಲಿ ಯಾವುದರಲ್ಲಿ ವಿಟಮಿನ್ ಎ ಅತ್ಯಧಿಕ ಪ್ರಮಾಣದಲ್ಲಿದೆ? ಸೇಬು. ಕೆಳಗಿನವುಗಳಲ್ಲಿ ವಿಜ್ಞಾನಿಗಳಲ್ಲಿ ಕೆಳಗಿನ ಕೆಳಕಂಡ ವಿಜ್ಞಾನಿಗಳಲ್ಲಿ ಭಾರತದ ಪಕ್ಷಿ ತಜ್ಞ ಸಲೀಂ ಅಲಿ. ಗ್ರ್ಯಾಂಡ್ ಮಾಸ್ಟರ್ ಎಂದು, ಸಾರಿ, ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಪಿಟ್ಯೂಟರಿ ಗ್ಲ್ಯಾಂಡ್, ಮಾಸ್ಟರ್ ಗ್ಲ್ಯಾಂಡ್, ಪಿಟ್ಯೂಟರಿ ಅಂತ ಕರೀತಾರೆ. ರಕ್ತದಲ್ಲಿ ಮುಖ್ಯವಾಗಿ ಆಮ್ಲಜನಕವು ಯಾವುದರ ಮುಖ ಸಾಗಾಣಿಕೆ ಆಗುತ್ತೆ ಅಂದರೆ ಕೆಂಪು ರಕ್ತ ಕಣಗಳು. ಕರ್ನಾಟಕದ ರಾಜ್ಯದ ಪತಂಗ ಎಂಬುದಾಗಿ ಅಂಗೀಕೃತವಾಗಿರತಕ್ಕಂಥ ಪತಂಗದ ಪ್ರಭೇದ ಸದರನ್ ಬರ್ಡ್ ವಿಂಗ್. ನೆಕ್ಸ್ಟ್, ಈ ಕೆಳಗಿನವುಗಳು ಯಾವುದು ತಪ್ಪಾಗಿದೆ ಅಂದರೆ KFDB ದನಕರುಗಳು ಅಂತ ಹೇಳಿದ್ರು. ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಆಕ್ಚುಲಿ ಇದು KFDB ಅಂದರೆ ದನಕರುಗಳು ಅಂತಿದೆ, ತಪ್ಪು ಮಂಗಗಳು ಬರುವಂಥದ್ದು. ಸೊ ಕರ್ನಾಟಕದಲ್ಲಿ ಎಲ್ಲಿ ಕಾಳಿಂಗ ಸರ್ಪ ಸಂಶೋಧನಾ ಕೇಂದ್ರ ಇದೆ ಅಂದರೆ ಆಗುಂಬೆ. ನೆಕ್ಸ್ಟ್, ಅದು 1963ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು ಕಾಣೆ. ನೆಕ್ಸ್ಟ್, ಡಿಪ್ರೆಸಿವ್ ಗ್ಯಾಸ್ ಲೀಕ್ ಸ್ಥಾಪನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಭಾರತದ ಮೊದಲ ಬಾರಿಗೆ ಅಂಚೆ ಚೀಟಿ ಜಾರಿಗೊಳಿಸ್ತಾನು ಲಾರ್ಡ್ ಡಾಲ್ಹೌಸಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕನ್ನಡ ವಿಡಿಯೋ ಇಮಿಡಿಯೇಟ್ಲಿ ಅಪ್ಲೋಡ್ ಆಗುತ್ತೆ, ದಯವಿಟ್ಟು ನೋಡಿ, ದಯವಿಟ್ಟು ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ. 100% ಆನ್ಸರ್ಸ್ ಎಲ್ಲ ಪಕ್ಕಾ ಇದ್ದಾವೆ. ಯಾವುದು ಒಂದೇ ಒಂದು ಆನ್ಸರ್, ಸಾರ್ವಜನಿಕದ ಒಂದು ಡೌಟ್ ಇದೆ, ಅದು ಬಿಟ್ಟರೆ ಯಾವುದೇ ಡೌಟ್ಸ್ ಇಲ್ಲ. ಸೊ ಆರಾಮಾಗಿ ಟಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕನ್ನಡ ಇದಕ್ಕೆ ವೆಯ್ಟ್ ಮಾಡಿ. ನಮ್ಮ ದೋಸ್ತೆಯಿಂದ ಅಪ್ಲೋಡ್ ಆಗುತ್ತೆ ಇನ್ನೇನು ಸ್ವಲ್ಪ ಹೊತ್ತಲ್ಲೇ. ಈ ವಿಡಿಯೋನ ದಯವಿಟ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ.